ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಬೀದರ್ ನಗರದಲ್ಲಿ ಬೆಳ್ಳಂಬೆಳಿಗ್ಗೆ ನಡೆಯಿತು ಹೋಟೆಲ್ ಕಾರ್ಮಿಕನ ಭೀಕರ ಕೊಲೆ. ಬೀದರ್ನ ಚಿಕ್ಕಪೇಟೆಯ ರಿಂಗ್ ರೋಡ್ ಹತ್ತಿರ ವಿದ್ಯುತ್ ಕಂಬಕ್ಕೆ ತಲೆ ಚಚ್ಚಿ ವ್ಯಕ್ತಿಯ ಭೀಕರ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, 28 ವರ್ಷದ ಕಲ್ಲಪ್ಪ ಕೊಲೆಯಾಗಿರುವ ವ್ಯಕ್ತಿ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದ ಯುವಕ ಎಂದು ಗುರುತಿಸಲಾಗಿದೆ. ಬೀದರ್ ಗಾಂಧಿ ಗಾಜಿನ ತಿರುಮಲ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ. ಚಿಕ್ಕಪೇಟೆಯ ಸಂಬಂಧಿಕರ ಮನೆಯಲ್ಲಿ ಕಲ್ಲಪ್ಪ ವಾಸವಿದ್ದ. ಮುಸುಕಿನ ಜಾವ ಮನೆಯಿಂದ ಎದ್ದು ಹೋಗುತ್ತಿರುವಾಗ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿ ಶ್ರೀಧರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೀದರ್ನ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಬಿಎಸ್ವೈ, ಯಾವ ಕಾರಣಕ್ಕೂ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಮಾಧ್ಯಮಗಳಲ್ಲಿ ಬರುತ್ತಿರುವ ಸುದ್ದಿ ಸತ್ಯಕ್ಕೆ ದೂರವಾದ ವಿಚಾರ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಧ್ಯಮಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿಗೆ ಬರ್ತಾರೆ ಎನ್ನುವ ಬಗ್ಗೆ ಸುದ್ದಿ ಬರುತ್ತಿದೆ, ನಮಗೆ ತಲೆ ಕೆಟ್ಟಿದೆಯೇ, ಅವರ ವಿರುದ್ಧವೇ ಎಲ್ಲರೂ ತಿರುಗಿಬಿದ್ದು ಮುಂಬೈಗೆ ಹೋಗಿದ್ದಾರೆ, ಯಾವ ಕಾರಣಕ್ಕೂ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಳುವ ಪ್ರಶ್ನೆ ಉದ್ಭವವಾಗುವುದಿಲ್ಲ ಎಂದರು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಜೆಪಿಗೆ ಬರ್ತೇನೆ ಎಂದು ಹೇಳಿಲ್ಲ, ಅನಗತ್ಯವಾಗಿ ಅವರ ಹೆಸರು ಪ್ರಸ್ತಾಪ ಮಾಡುತ್ತಿದ್ದಾರೆ, ಯಾವ ಕಾರಣಕ್ಕೂ ಅವರು ಬಿಜೆಪಿಗೆ ಬರಲ್ಲ ಎಂದು ಬಿಎಸ್ವೈ ಸ್ಪಷ್ಟಪಡಿಸಿದರು. ಈ ವೇಳೆ ಈಗ ರೆಸಾರ್ಟ್ಗೆ ಹೋಗಿ ಬರುತ್ತೇನೆ, ನಂತರ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸಿ ಮುಂದೇನು ಮಾಡಬೇಕು ಎಂದು ನಿರ್ಧಾರ ಕೈ ತೆಗೆದುಕೊಳ್ಳುತ್ತೇನೆ ಎಂದರು. ಕುಸಿಯುತ್ತಿರುವ ಶತಮಾನದ ಶಾಲೆ, ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ರಾಜ್ಯ ಸರ್ಕಾರ ಶಾಲೆಯ ಉಳಿವಿಗಾಗಿ ಹಲವಾರು ಯೋಜನೆಗಳನ್ನ ತಂದರೂ ಸಹ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಮಾತ್ರ ಕೈಯಲ್ಲಿ ಜೀವ ಹಿಡಿದುಕೊಂಡು ಬದುಕುವ ಪ್ರಸಂಗ ಬಂದಿದೆ. ಅದು ಶತಮಾನದ ಶಾಲೆ, ಸ್ವತಂತ್ರ ಪೂರ್ವದಲ್ಲೇ ಕಟ್ಟಿಸಿದ ಶಾಲೆ. ಆ ಶಾಲೆಯು ಈಗ ಬೀಳುವ ಸ್ಥಿತಿಯಲ್ಲಿದೆ. ಇಷ್ಟಕ್ಕೂ ಆ ಶಾಲೆ ಯಾವುದು, ಅದು ಹೇಗೆ ಎಂಬುದನ್ನ ನಾವು ತೋರಿಸ್ತೀವಿ ನೋಡಿ. ಹೌದು, 1930ರಲ್ಲೇ ಸ್ಥಾಪನೆಯಾಗಿರುವ ಈ ಶಾಲೆಯು ಶತಮಾನೋತ್ಸವ ಆಚರಣೆಯ ಸಮೀಪದಲ್ಲಿದೆ. ಹುಬ್ಬಳ್ಳಿಯ ಗೋಪನಕೊಪ್ಪ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಆದರೆ ಪರಿಸ್ಥಿತಿ ಮಾತ್ರ ಹದಗೆಟ್ಟಿದ್ದು, ಕಿತ್ತು ಹೋಗುವ ಹಂಚುಗಳು, ಎಲ್ಲೆಂದರಲ್ಲಿ ಸೋರುತ್ತಿರುವ ಮೇಲ್ಛಾವಣಿ, ಈಗಲೋ ಆಗಲೋ ಬಿದ್ದು ಹೋಗುವ ಶಾಲಾ ಕಟ್ಟಡ, ಇದನ್ನೆಲ್ಲ ನೋಡಿದ್ರೆ ಇಂತಹ ಹಾಳು ಬಿದ್ದಿರುವ ಕಟ್ಟಡದಲ್ಲಿ ಮಕ್ಕಳು ಜೀವದ ಹಂಗು ತೊರೆದು ಶಾಲೆ ಕಲಿಯಬೇಕಾಗಿದ್ದು ವಿಪರ್ಯಾಸವೇ ಸರಿ. ಈಗಲೋ ಆಗಲೋ ಬಿದ್ದು ಹೋಗುವ ಕಟ್ಟಡದಲ್ಲಿ ಜೀವದ ಭಯ ತೊರೆದು ಕಲಿಯಬೇಕಾಗಿರುವುದು ಮಕ್ಕಳ ದುರಾದೃಷ್ಟ. ಅಲ್ಲದೆ ಇಂತಹ ವ್ಯವಸ್ಥೆ ಕಂಡರೂ ಕಾಣದಂತೆ ವೃತ್ತಿ ಜೀವನವನ್ನ ನಡೆಸುತ್ತಿರುವ ಶಿಕ್ಷಕರ ಗೋಳು ಹೇಳತೀರದಾಗಿದೆ. ಗುಣಮಟ್ಟದ ಜೊತೆಗೆ ಶಿಕ್ಷಣ ವ್ಯವಸ್ಥೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದು, ನಾಮ ಮಾತ್ರಕ್ಕೆ ಹಲವಾರು ಯೋಜನೆಗಳನ್ನು ಸರ್ಕಾರ ಘೋಷಣೆ ಮಾಡುತ್ತಿದ್ದರೂ ಯಾವುದೇ ಕಿಂತಿಚ್ಚು ಕೂಡ ಪ್ರಯೋಜನವಾಗುತ್ತಿಲ್ಲ. ಬಹುಮಡಿ ಕಟ್ಟಡ ಕುಸಿದು ಬಿದ್ರೂ ಕೂಡ ಶಾಲೆಯ ಅವ್ಯವಸ್ಥೆ ಬಗ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಇನ್ನೂ ಸಂಜೆ ಆದ್ರೆ ಸಾಕು, ಪುಂಡರು ಪುಡಾರಿಗಳು ಸೇರಿಕೊಂಡು ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾರೆ. ಮದ್ಯಪಾನ, ಸಿಗರೇಟ್, ಇಸ್ಪೀಟ್ ಆಡ್ತಾರೆ. ಎಲ್ಲವನ್ನು ಮುಂಜಾನೆ ಬಂದು ಸ್ವತಃ ಶಿಕ್ಷಕರೇ ಕ್ಲೀನ್ ಮಾಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ರು ಶಿಕ್ಷಣ ಇಲಾಖೆಗೆ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಸಹ ಶಿಕ್ಷಕರು ಶಾಲೆಯ ಕಮಿಟಿಯ ಅಧ್ಯಕ್ಷರು ಮನವಿ ಮಾಡಿದ್ರು. ಆಯ್ತು ಮಾಡೋಣ ಅಂತ ಹಾರೈಕೆಯ ಉತ್ತರ ನೀಡ್ತಾರಂತೆ. ಇನ್ನು ಮಳೆಗಾಲ ಬೇರೆ. ಈ ಶಾಲೆಯ ಅವ್ಯವಸ್ಥೆ, ಸ್ಥಿತಿಲಗೊಂಡಿರುವ ಕಟ್ಟಡದ ಗೋಡೆಗಳು ಕುಸಿಯುವ ಸಂಭವ. ಇದೇ ಮಕ್ಕಳು ಅದೇ ಕಟ್ಟಡದಲ್ಲಿ ಪಕ್ಕದಲ್ಲೇ ಆಟವಾಡ್ತಾರೆ. ಮುಂಜಾಗ್ರತಾ ಕ್ರಮವಾಗಿ ಆ ಕಟ್ಟಡವನ್ನ ತೆರವುಗೊಳಿಸಿದ್ರೆ ಮಾತ್ರ ಮಕ್ಕಳು ಸ್ವಚ್ಛಂದವಾಗಿ ಆಟವಾಡಬಹುದು ಮತ್ತು ಇಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗೆ ಕಡಿವಾಣ ಹಾಕಬಹುದು ಎಂದು ಸಾರ್ವಜನಿಕರು ಹಾಗೂ ಶಿಕ್ಷಕರ ಒತ್ತಾಯವಾಗಿದೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡುತ್ತಿದೆ. ಶಿಕ್ಷಣ ಸುಧಾರಣೆಗೆ ಅನೇಕ ಯೋಜನೆಗಳನ್ನ ತರುತ್ತದೋ, ಆದರೆ ಆ ಯೋಜನೆಗಳು ಮತ್ತಿ ಜನಿ ಸಂಪರ್ಕವಾಗಿ ಸದುಪಯೋಗ ಪಡೆದುಕೊಳ್ಳದೆ ಇರೋದು ವಿಪರ್ಯಾಸ ಸಂಗತಿ. ಹಾಗೂ ಸರ್ಕಾರ ಒಳ್ಳೆಯ ಕಟ್ಟಡದ ಜೊತೆಗೆ ಆಟವಾಡಲು ಸ್ವಚ್ಛಂದ ಮೈದಾನ ನೀಡಿದ್ರೆ ಮಾತ್ರ ಸರ್ಕಾರಿ ಶಾಲೆ ಉಳಿಯುತ್ತೆ ಎಂಬುದು ಸಾರ್ವಜನಿಕರ ಚಿಂತೆಯಾಗಿದೆ.
ತಂದೆ ರಾಜೀನಾಮೆ ನೀಡಲು ಕಾಂಗ್ರೆಸ್ನ ಆ ವ್ಯಕ್ತಿ ಕಾರಣ. ಸೌಮ್ಯರೆಡ್ಡಿ ಆಕ್ರೋಶ. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ ರಾಮಲಿಂಗಾರೆಡ್ಡಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಪಕ್ಷದಲ್ಲಿನ ಒಬ್ಬ ನಾಯಕ ಕಾರಣ. ಅವರ ಹೆಸರನ್ನು ನಾನು ಹೇಳಲ್ಲ ಎಂದು ಶಾಸಕಿ ಸೌಮ್ಯರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಈ ಹಿಂದೆಯೂ ನನ್ನ ತಂದೆ ಅಧಿಕಾರಕ್ಕಾಗಿ ಯಾವುದೇ ಲಾಬಿ ಮಾಡಿಲ್ಲ, ಅಧಿಕಾರಕ್ಕಾಗಿ ಅಥವಾ ಮಂತ್ರಿ ಸ್ಥಾನಕ್ಕಾಗಿ ಅವರು ರಾಜೀನಾಮೆ ನೀಡಿಲ್ಲ. ಆದರೆ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಅವರನ್ನು ಮೂಲೆ ಗುಂಪು ಮಾಡಲಾಗಿದೆ. ಇದನ್ನೆಲ್ಲ ಮಾಡುತ್ತಿರುವುದು ಕಾಂಗ್ರೆಸ್ನ ಸ್ವಯಂ ಘೋಷಿತ ನಾಯಕ. ಈಗ ಅವರ ಹೆಸರನ್ನು ಹೇಳಲ್ಲ ಎಂದರು. ನನ್ನ ತಂದೆ 45 ವರ್ಷಗಳ ಕಾಲ ರಾಜಕೀಯ ಮಾಡಿಕೊಂಡು ಬಂದಿದ್ದಾರೆ, ಪಕ್ಷಕ್ಕಾಗಿ ದುಡಿದಿದ್ದಾರೆ. ಈಗ ರಾಜೀನಾಮೆ ನೀಡಿದ ಬಳಿಕ ಅವರ ಬೆಲೆ ಕಾಂಗ್ರೆಸ್ ನಾಯಕರಿಗೆ ಅರ್ಥವಾಗಿದೆಯಾ ಎಂದು ತೀವ್ರ ಅಸಮಾಧಾನ ಹೊರಹಾಕಿದ್ದರು. ಅವ್ರು ರಾಜೀನಾಮೆ ವಾಪಸ್ ತಗೊಂಡ ತಕ್ಷಣ ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನೆನ್ನೆ ಡಿಕೆ ಶಿವರು ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನಾದರೂ ನೀವು ನೋಡಿ, ಇದು ನಮ್ಮ ತಂದೆಯವರು ಸ್ಥಾನ ಕೊಡ್ಲಿ ಅಂತ ಮಾಡ್ತಿಲ್ಲ, ಯಾವತ್ತು ಹೋಗಿ ಲಾಬಿನೂ ಮಾಡಿಲ್ಲ. ಸೂಪರ್ ಲೀಡರ್ಸ್ ಹ್ಯಾವ್ ಡನ್ ದಿಸ್ ಫಾರ್ ಯಾರ್ ಓನ್ ಇದು, ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ. ರೆಸಾರ್ಟ್ ರಾಜ್ಗೆ ಬಾಯಿಗೆ ಬಂದಂಗ ಬೈತಾರೆ ಜನ. ರೆಸಾರ್ಟ್ ಕರ್ಕೊಂಡು ಹೋದ್ರೆ ಬಿಡ್ತಾರ? ಬಿಡಲ್ವಾ? ಬಿಡೋರ್ ಬಿಡ್ತಾರೆ, ಹೋಗೋರ್ ಹೋಗ್ತಾರೆ, ಬರೋರ್ ಬರ್ತಾರೆ. ಜನ ಇದಕ್ಕೇನೆ ನಮ್ಗೆ ಆಯ್ಕೆ ಮಾಡಿ ಕಳ್ಸಿರೋದು, ಪ್ರಾಮಾಣಿಕ ಕೆಲಸ ಮಾಡಕ್ ತಾನೆ. ಸೊ ಐ ಕೆನಾಟ್ ಸ್ಪೀಕ್ ಫಾರ್ ಅದರ್ ಪೀಪಲ್, ನೀವ್ ಅವ್ರನ್ನ ಹೋಗಿ ಕೇಳಬೇಕಾಗುತ್ತೆ. ಐ ಕ್ಯಾನ್ ಸ್ಪೀಕ್ ಫಾರ್ ಮೈಸೆಲ್ಫ್. ಅಲ್ಲ, ಈ ರೀತಿಯಾಗಿ ವಿಧಾನಸೌಧದಲ್ಲಿ ನಡೆದ್ರೆ ನೀವು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಾ, ಏನಂತ ಜನಕ್ಕೆ ಏನ್ ಮೆಸೇಜ್ ಹೋಗುತ್ತೆ? ನಾನ್ ಏನ್ ಮಾಡ್ತೀನೋ ನನ್ ಬಗ್ಗೆ ಮಾತಾಡ್ಕೊಳಕ್ ಆಗುತ್ತೆ, ಬೇರೆಯವ್ರು ಏನ್ ಮಾಡ್ತಾರೋ ನಾನು ಏನಾದ್ರು ಹೇಳಕ್ ಆಗುತ್ತಾ? ನೀವ್ ಅವ್ರನ್ನ ತಾನೇ ಹೋಗಿ ಕೇಳಬೇಕು. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೆದ್ರು ನಿಮಗೆ ಸಂಬಂಧ ಇಲ್ಲ, ನಿಮಗೆ ಮಾತ್ರ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮಾತ್ರ. ನಾನು ಹಂಗಂತ ಹೇಳಲಿಲ್ಲ. ನೀವ್ಯಾರಾದ್ರೂ ಹೊಡೆದ್ರೆ ಅವ್ರ ಜವಾಬ್ದಾರಿ ಆಗ್ತಾರಾ? ಜುಲೈ 15ರಂದು ವಿಧಾನಸಭೆಗೆ ಹೋಗುತ್ತೇನೆ, ಸ್ಪೀಕರ್ ಭೇಟಿ ಮಾಡಲಿದ್ದೇನೆ ಎಂದು ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಲಕ್ಕಸಂದ್ರದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜುಲೈ 15ರವರೆಗೆ ರಾಜಕೀಯದ ಬಗ್ಗೆ ಯಾವುದೇ ಮಾತನಾಡಲ್ಲ ಎಂದಿದ್ದೇನೆ, ಅದಕ್ಕೆ ಬದ್ಧನಾಗಿದ್ದೇನೆ. ಈ ಬಗ್ಗೆ ಮಾತನಾಡುತ್ತಾ ಹೋದರೆ ಬೆಳೆಯುತ್ತಾ ಹೋಗುತ್ತದೆ, ಅಸೆಂಬ್ಲಿಗೆ ಬರುತ್ತೇನೆ, ಸ್ಪೀಕರ್ ಅವರನ್ನ ಭೇಟಿಯಾಗಲಿದ್ದೇನೆ ಎಂದರು. ಎಂಟಿಬಿ ನಾಗರಾಜ್ ಮನವೊಲಿಸಲು ಕಾಂಗ್ರೆಸ್ ನಾಯಕರು ಅವರ ನಿವಾಸಕ್ಕೆ ಹೋಗಿದ್ದ ಬಗ್ಗೆ ಗೊತ್ತಿಲ್ಲ, ಯಾವ ಮುಖಂಡರು ಯಾರ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ, ಇದನ್ನೆಲ್ಲ ಆ ನಾಯಕನೇ ಕಳಿಸಬೇಕು ಎಂದು ಹೇಳಿದರು. ಪುತ್ರಿ ಜಯನಗರ ಶಾಸಕಿ ಸೌಮ್ಯರೆಡ್ಡಿ ಸೋಮವಾರ ರಾಜೀನಾಮೆ ನೀಡುವ ಬಗ್ಗೆ ಮಾಹಿತಿ ನೀಡಲು ನಿರಾಕರಿಸಿದ ರಾಮಲಿಂಗಾರೆಡ್ಡಿ, ಗೊತ್ತಿಲ್ಲ, ಅದರ ಬಗ್ಗೆ ಅವರನ್ನೇ ಕೇಳಿ ಎಂದರು. ಆರಾಮಾಗಿ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ನಿಧಾನ ಕೆಲಸಗಳಿಗೆ ಹೋಗಿದೆ. ಸರ್, ಇವಾಗ ಎಲ್ಲ MTB ಮನೆಗೆ ಹೋಗಿದ್ರಂತೆ ಮನವೊಲ್ಸಕ್ಕೆ, DCM ಮತ್ತೆ DK ಶಿವಕುಮಾರ್ ಅವರು ನಿಮ್ಮ ಮನೆಗೂ ಏನಾರ ಮನವೊಲ್ಸಕ್ಕೆ ಮನವೊಲ್ಸ ಕಾರ್ಯ ಮಾಡಿದ್ರ? ಈಗ ನನಗೆ ಯಾವ ಮುಖಂಡರು ಯಾರು ಮನೆಗೆ ಹೋಗಿದಾರೋ ನಾನು ಗೊತ್ತಿಲ್ಲ. ನಾನಂತೂ 15ನೇ ತಾರೀಕು ಸ್ಪೀಕರು ಕರೆದಿದ್ದಾರೆ, ಅಲ್ಲಿವರೆಗೂ ಯಾವ ರಾಜಕೀಯ ಮಾತಾಡಲ್ಲ. ಸರಿ, ಈಗ ಕುಮಾರಸ್ವಾಮಿರು ತುಂಬಾ ವಿಶ್ವಾಸದಲ್ಲಿ ವಿಶ್ವಾಸಮತ ಯಾಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ಒಂದ್ ಕಡೆ ನೀವು ಮತ್ತೆ ರೋಷನ್ ಬೇಗ ಅವ್ರು ಕೈ ಹಿಡಿತೀರಾ, ನಿಮ್ಮಿಂದ ಒಂದ್ 4 ಜನ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಅನ್ನೋದು ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ನಾನು ಯಾವ ಶಾಸಕರನ್ನು ರಾಜೀನಾಮೆ ಕೊಡಿ, ಯಾರನ್ನು ಪಕ್ಷ ಬಿಡಿ, ಅಷ್ಟು ಬಿಟ್ಟರೆ ನಾನು ಯಾವ ರಾಜಕೀಯ ಮಾತಾಡೋದು ಅಂತ ಹೇಳಿದ್ದೀನಿ. ಏನಾದ್ರು ಕೇಳಿದ್ದಕ್ಕೆ ಇಷ್ಟ ಇಷ್ಟ ಮುಂಡ್ರ ತಮ್ಮವ್ರನ್ನ ಕೇಳಿ, ಅವ್ರು ಹೇಳಿದ್ದು ನಾನು ಗೊತ್ತಿಲ್ಲ, ನಾನು ಕೇಳಿಲ್ಲ. ಸೋಮ್ಯರೆಡ್ಡಿ ಅವರು ಸೋಮವಾರ ರಾಜೀನಾಮೆ ಕೊಡ್ತಾರೆ ಅಂತ ಬರ್ತಾರೆ ಅವ್ರನ್ನ ಕೇಳಿ. DCM ಪೋಸ್ಟ್ ಫಿಕ್ಸ್ ಆಗಿದೆ, ಅವ್ರು ರಾಜೀನಾಮೆ ಕೊಟ್ಟು ವಾಪಸ್ ಪಡೆದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಂತ ಅಡಿಕೇಶ್ವರ್ ನಾನು ಹೇಳಿದ್ದೆ. ನೋಡಪ್ಪ, ಮಾತಾಡ್ತಾ ಹೋದ್ರೆ ಒಂದಕ್ಕೊಂದು ಹಂಗೆ ಬೆಳ್ಕೊಂಡು ಹೋಗುತ್ತೆ. ಈಗ ಒಂದಕ್ಕೊಂದು ಬೆಳ್ಕೊಂಡು ಹೋಗುತ್ತೆ. ನಾನು ರಾಜಕೀಯ 15ನೇ ತಾರೀಕುವರೆಗೂ ಮಾತಾಡಲ್ಲ ಅಂತ ಹೇಳಿದ್ದೀನಿ. ನಾಳೆ ಅಸೆಂಬ್ಲಿಗೂ ಬರ್ತೀನಿ 15ನೇ ತಾರೀಕು ಸ್ಪೀಕರ್ ಅವರು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಿಚಾರದಲ್ಲಿ ರಾಜಿ ಆಗ್ತಾರ ಅಂತ ನಾನು ಯಾವ ರಾಜಕೀಯನೂ ಮಾತಾಡ್ತೀನಿ.
ಈಗ ಕಾಂಗ್ರೆಸ್ ನಾಯಕರು ಬರೋಕ್ಕಿಂತ ಜಾಸ್ತಿ ಬಿಜೆಪಿ ಬರ್ತಾರೆ ರಾಮಲಿಂಗ ರೆಡ್ಡಿ ಅವರ ಮನೆಗೆ. ಅದು ಯಾವಾಗಲೂ ಬರ್ತಾರೆ, ಈಗಲೇ ಅಂತೇನಿಲ್ಲ. ಜೆಡಿಎಸ್ ಅವ್ರು ಬರ್ತಾರೆ, ಕಾಂಗ್ರೆಸ್ ಅವ್ರು ಬರ್ತಾರೆ, ಕಮ್ಯುನಿಸ್ಟ್ ಅವ್ರು ಬರ್ತಾರೆ, ಕಾಂಗ್ರೆಸ್ ಅವರಂತ ಯಾವಾಗಲೂ ಇರ್ತಾರೆ. ಈಗ ವಿಶ್ವನಾಥ್ ಅವರು ಹೇಳ್ತಾರೆ ರಾಮಲಿಂಗ ರೆಡ್ಡಿ ಅವರು ಒಂಥರ ಕಲ್ಬಂಡ ಇದ್ದ ಹಂಗೆ, ಅವ್ರ ನಿರ್ಧಾರ ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ, ಯಾರು ಹೇಳಿದ್ರು ಏನೂ ಆಗಲ್ಲ ಅಂತ. ನೀವೇನಂತೀರಿ ಸರ್? ಯಾರು ಏನೋ ಒಂದು ಹೇಳ್ತಾರ. ರಾಮಲಿಂಗ ರೆಡ್ಡಿ ಅವರು ಒಂದ್ ರೀತಿ ಎಲ್ಲರಿಗೂ ಒಳ್ಳೆಯವರು ಅಂದ್ರೆ ಗಾದೆ ಮಾತಾಡ್ತಾರೆ, ರಾಮಲಿಂಗ ರೆಡ್ಡಿ ಇಲ್ಲ ಅಂದ್ರಿಕೆ ಮುಂಚಿನವಡು ಅನಂತರಾಮಯ್ಯ. ಅಜಾತ ಶತ್ರು ನಮ್ಮ ಸಾಹೇಬರು. ಡಿಕೆ ಶಿವಕುಮಾರ್ ಒನ್ ಮ್ಯಾನ್ ಆರ್ಮಿ. ಹಿಂದೆ ನಾವು ನೋಡಿದ ಡಿಕೆ ಶಿವಕುಮಾರ್ ಬೇರೆ, ಇವಾಗ ಇರುವ ಡಿಕೆ ಶಿವಕುಮಾರ್ ಅವರೇ ಬೇರೆ ಎಂದು ಮಾಜಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಅಧಿಕಾರಕ್ಕಾಗಿಯೇ ಡಿಕೆಶಿ ಏನೆಲ್ಲ ಕಸರತ್ತು ಮಾಡ್ತಿದ್ದಾರೆ, ನಾನು ನಡೆದದ್ದೇ ದಾರಿ ಎಂಬ ರೀತಿಯಲ್ಲಿ ಡಿಕೆಶಿ ನಡೆದುಕೊಳ್ಳುತ್ತಿದ್ದಾರೆ. ರಾಜೀನಾಮೆ ಪರ್ವ ಕಾಂಗ್ರೆಸ್ ಜೆಡಿಎಸ್ ಇಂದ ಆಗಿದೆ. ನಮ್ಮ ಬಿಜೆಪಿಯ ಯಾವೊಬ್ಬ ನಾಯಕ ಇಂತಹ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ರಾಜೀನಾಮೆ ನೀಡಿದ ಶಾಸಕರ ಮನವೊಲಿಸಲು ಡಿಕೆಶಿ ಮಾಡುತ್ತಿರುವ ನಾಟಕ. ತಾನು ಯಾರ್ಯಾರಿಗೆ ಭೇಟಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ವಿಡಿಯೋ ಮಾಡಿಕೊಂಡು ಎಲ್ಲರಿಗೂ ಕಳಿಸುತ್ತಿದ್ದಾರೆ. ತನ್ನ ವರ್ಚಸ್ಸನ್ನು ಅವರು ಹೆಚ್ಚು ಮಾಡಿಕೊಳ್ಳುತ್ತಿದ್ದಾರೆ ಅಷ್ಟೇ. ಈ ರಾಜ್ಯವನ್ನ ಹಾಳು ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಅದು ಸಮ್ಮಿಶ್ರ ಸರ್ಕಾರಕ್ಕೆ ಮಾತ್ರ ಎಂದು ಬಿಜೆಪಿ ಶಾಸಕ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದರು. ಅದಕ್ಕೆ ಈ ಭೀಕರ ಬರಗಾಲ ಇದೆ ಅನ್ನೋದನ್ನ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಒಬ್ಬರೇ ಟೂರ್ ಮಾಡಿದವರು, ಜಿಲ್ಲೆಯಾದ್ಯಂತ ಸುಮಾರು ಕಡೆ ಸುತ್ತಾಡಿ ಏನೆಲ್ಲ ಮಾಡಿದ್ರು. ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಕಳಕಳಿ ಇರಬೇಕಾಗಿತ್ತು. ಏನು ಇತಿಹಾಸ ಪುರಾಣಗಳು ಹೇಳ್ತಾರಲ್ಲ ಇವರು, ನಾವು ಹಂಗಿದ್ವಿ ನಾವು ಹಿಂಗಿದ್ವಿ ಅಂತ. ಮೊದಲು ತಮ್ಮ ಮನೆಯಲ್ಲಿ ಇರ್ತಕ್ಕಂತ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ. ರಾಜ್ಯವನ್ನ ಈ ರಾಜ್ಯದ ವ್ಯವಸ್ಥೆಯನ್ನ ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಡಿಕೆ ಶಿವಕುಮಾರ್ ಒನ್ ಮ್ಯಾನ್ ಆರ್ಮಿ ದೇವಗಡ 3 ಗಂಟೆಗೆ ಹೋಗುತ್ತೆ ಆಯ್ತಾ. ಅವರು ಬೆಳಗಾಗುತ್ತೆ ಏನ್ ಮಾಡಿದ್ದಾರೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಕೆ ಶಿವಕುಮಾರ್ ನಾವು ನೋಡಿದ್ದೆ ಡಿಕೆ ಶಿವಕುಮಾರ್ ಬೇರೆ. ಅಧಿಕಾರಕ್ಕೋಸ್ಕರವಾಗಿ ಯಾವ ರೀತಿ ನಡ್ಕೊಳ್ತಾರೆ ಅಂತ ನನಗೆ 4-5 ದಿನಗಳಿಂದ ಅವರ ನಡವಳಿಕೆ ನೋಡ್ತಾ ಇದ್ದೀನಿ. ಯಾರು ಹೇಳೋದಿಲ್ಲ ಕೇಳೋದಿಲ್ಲ, ಹೋಗಿದ್ದೆ ದಾರಿ ಆನೆ ನಡೆದಿದ್ದೆ ದಾರಿ. ಆ ದಾರಿಯನ್ನ ಎಲ್ಲ ಒಂದ್ ಕಡೆ ಮುಳ್ಳು ಕಲ್ ಮಾಡ್ಕೊಳ್ತಕ್ಕಂಥ ಅದಕ್ಕೆ ಅವರೇ ಮಾಡ್ಕೊತಾರೆ, ಸೃಷ್ಟಿ ಮಾಡ್ತಾರೆ. ಅವ್ರ ಮಾತಿಗೆ ಮರಳಾಗ್ತಕ್ಕಂಥ ಜನ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ರಾಜೀನಾಮೆ ಪರ್ವ ಪ್ರಾಯಶಃ ಕಾಂಗ್ರೆಸ್ ಇಂದ ಮತ್ತೆ ಜೆಡಿಎಸ್ ಇಂದ ಆಗಿದ್ದೇವೆ, ನಮ್ಮಿಂದ ಆಗಿಲ್ಲ. ಆದ್ರೆ ಒಂದು ಒಬ್ಬರೇ ಒಬ್ಬ ಬಿಜೆಪಿಯ ಶಾಸಕ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ತತ್ವನಿಷ್ಠೆಯಲ್ಲಿ ಬಂದಿರತಕ್ಕಂಥ ಈ ಪಾರ್ಟಿಯಿಂದ ಒಬ್ಬರನ್ನು ಕೂಡ ಏನು ಮಾಡಕ್ ಸಾಧ್ಯ ಇಲ್ಲ. ಅವ್ರು ಈಗಾಗಲೇ ನಿರಾಸರಾಗಿದ್ದಾರೆ. ನನಗನಿಸ್ತದೆ ಡಿಕೆ ಶಿವಕುಮಾರ್ ಅವರು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಪಕ್ಕದಲ್ಲೇ ಜೊತೆಲೇ ಒಂದು ವಿಡಿಯೋನ ಅವ್ರನ್ನ ಇಟ್ಕೊಂಡು ಅವ್ರು ಯಾರ್ಯಾರಿಗೆ ಏನೇನು ಕಳಿಸ್ಬೇಕು ಕಳಿಸ್ಕೊಂಡು ಮಜಾ ತಗೋತಾವ್ರೆ, ಮಜಾ ತಗೋತಾವ್ರೆ. ಈ ಮೈತ್ರಿ ಸರ್ಕಾರದ ನಾಯಕರಿಗೆ ಆತ್ಮಸಾಕ್ಷಿಯೇ ಇಲ್ಲ. ಮೈತ್ರಿ ಸರ್ಕಾರದಲ್ಲಿ ರಾಜೀನಾಮೆ ಪರ್ವ ಪ್ರಾರಂಭವಾಗಿದೆ ಎಂದು ಬಿಎಸ್ವೈ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿ ಈಗಾಗಲೇ 16-17 ಜನ ಶಾಸಕರು ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಸರ್ಕಾರಕ್ಕೆ ಬಹುಮತ ಇಲ್ಲ ಎಂಬುದು ಗೊತ್ತಾಗುತ್ತಿದೆ. ತನ್ನ ಸರ್ಕಾರಕ್ಕೆ ಬಹುಮತ ಇಲ್ಲ ಎಂದು ಗೊತ್ತಾಗುತ್ತಿದ್ದರೂ ಕೂಡ ಕುಮಾರಸ್ವಾಮಿ ಬಹುಮತ ತೋರಿಸುವುದಾಗಿ ಹೇಳುತ್ತಿದ್ದಾರೆ. ರಾಜೀನಾಮೆ ನೀಡಿದ ಶಾಸಕರಿಗೆ ಕುಮಾರಸ್ವಾಮಿ ಕಾಟ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಇಲ್ಲ, ಮೈತ್ರಿ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ, ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ, ಅಭಿವೃದ್ಧಿ ಕೆಲಸಗಳು ನೆಲಕುರುಳಿವೆ, ರೈತರ ಸಾಲ ಮನ್ನಾ ಇದುವರೆಗೂ ಆಗಿಲ್ಲ, ಇಂತಹ ಸರ್ಕಾರ ನಡೆಸುವುದು ಕುಮಾರಸ್ವಾಮಿಗೆ ನಾಚಿಕೆ ಆಗಬೇಕು, ಕೂಡಲೇ ಕುಮಾರಸ್ವಾಮಿ ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಆತ್ಮಸಾಕ್ಷಿ ಅನ್ನೋದೇನಾದ್ರು ಇದ್ರೆ ಈಗಾಗಲೇ 17-18 ಜನ ಶಾಸಕರು ರಾಜೀನಾಮೆ ಕೊಟ್ಟು ಹೊರಬಂದಿರೋದ್ರಿಂದ ಆ ಇಬ್ಬರು ಮಾಜಿ ಸಚಿವರು ನಮ್ಮ ಸಪರೇಟ್ ಸೀಟ್ ಬೇಕು ಅಂತೇಳಿ ಸ್ಪೀಕರ್ಗೆ ಲೆಟರ್ ಕೊಟ್ಟಿರೋದ್ರಿಂದ ಬಹುಮತ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ. ಇಷ್ಟಾದರೂ ಸಹ ನಾನು ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೇನೆ ಅಂತ ಹೇಳ್ತಿರೋವಂಥದ್ದು ಇನ್ಯಾರಾದರೂ ಬಿಟ್ಟೋಗಬಾರ್ದು, ಮತ್ತೆ ಮುಂಬೈಲಿರೋರು ಬೇರೆಯವರಿಗೆ ಗೊಂದಲ ಸೃಷ್ಟಿ ಮಾಡುವಂಥ ಒಂದು ಪಿತೂರಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಈಗಲಾದರೂ ಸಮಯ ಮೀರಿಲ್ಲ. ಸರ್ಕಾರದ ಬಗ್ಗೆ ಜನ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ, ರೈತರ ಸಾಲ ಮನ್ನಾ ನೆನೆಗುದಿಗೆ ಬಿದ್ದಿದೆ. ಇನ್ನಾದರೂ ಒಳ್ಳೆ ಆಡಳಿತ ನಡೆಸಕ್ಕೆ ಅವಕಾಶ ಮಾಡಿಕೊಟ್ಟು ಗೌರವಯುತವಾಗಿ ಕುಮಾರಸ್ವಾಮಿ ಅವರು ಒಂದು ಕ್ಷಣ ತಡ ಮಾಡದೇನೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ರಾಜ್ಯದ 6.5 ಕೋಟಿ ಜನರ ಪರವಾಗಿ ಮಾಡ್ತಾ ಇದ್ದೇನೆ. ಸರ್, ಈಗ ರಾಜ್ಯದಲ್ಲಿ ಬರ ಇದೆ,
ಈ ಹಂತದಲ್ಲಿ ಅದೇ ಹೇಳ್ತಾ ಇರೋದು ನಾನು ಹೇಳ್ತಿರೋದು ಇಲ್ಲಿ ಅತೃಪ್ತ ಶಾಸಕರ ಅನರ್ಹತೆ ಹಾಗೂ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ಪೊಲೀಸ್ ಮಹಾಸಂಘದ ಅಧ್ಯಕ್ಷ ಶಶಿಧರ್ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಸಚಿವ ಡಿಕೆ ಶಿವಕುಮಾರ್ ನಡವಳಿಕೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಅತೃಪ್ತ ವಿಚಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ, ನ್ಯಾಯಾಧೀಶರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಿಕೊಳ್ಳಬೇಕಾದದ್ದನ್ನು ಡಿಕೆ ಶಿವಕುಮಾರ್ ವಾಮ ಮಾರ್ಗ ಅನುಸರಿಸಿ ಅತೃಪ್ತ ಶಾಸಕರ ಮೇಲೆ ಒತ್ತಡ ಮತ್ತು ಬೆದರಿಕೆ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಹಾಗೆಯೇ ರಾತೋರಾತ್ರಿ ಎಂಟಿಬಿ ನಾಗರಾಜ್ ಮನೆಗೆ ಹೋಗಿ ರಾಜೀನಾಮೆ ವಾಪಸ್ ಪಡೆಯುವಂತೆ ಒತ್ತಡ ಹಾಕಿದ್ದಾರೆ. ಹೀಗಾಗಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕಿ ಹಾಗೂ ರಾಜ್ಯಪಾಲರು ಗಂಭೀರವಾಗಿ ಪರಿಗಣಿಸಿ ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ಗಮನಕ್ಕೆ ತನ್ನಿ ಎಂದು ರಾಜ್ಯಪಾಲರಿಗೆ ಕಳಿಸಿದ ಪತ್ರದಲ್ಲಿ ತಿಳಿಸಿದ್ದಾರೆ. ಭಾರೀ ಮಳೆಯು ಯುಪಿಯ ಡಿಯೋರಾದಲ್ಲಿನ ಪೊಲೀಸ್ ಸಿಬ್ಬಂದಿಯ ವಸತಿ ನಿಲಯಗಳಲ್ಲಿ ನೀರು ನುಗ್ಗಿವೆ. ಡಿಯೋರಿಯಾದ ಗೌರಿ ಬಜಾರ್ನಲ್ಲಿರುವ ತಮ್ಮ ವಸತಿ ನಿಲಯಗಳಲ್ಲಿ ನೀರು ಪ್ರವೇಶಿಸುತ್ತಿರುವುದರಿಂದ ಪೊಲೀಸ್ ಸಿಬ್ಬಂದಿ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಪ್ರದೇಶದಲ್ಲಿ ಮಧ್ಯಂತರ ಮಳೆಯಿಂದಾಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಅಬಕಾರಿ ಅಧಿಕಾರಿಗಳ ಕಚೇರಿಗಳು ಕೂಡ ಜಲಾವೃತಗೊಂಡಿವೆ. ಬಿಹಾರದ ಪೋರ್ಬಸ್ಗಂಜ್ನಲ್ಲಿ ತಾತ್ಕಾಲಿಕ ಫೋಟಾನ್ ದೋಣಿಯಲ್ಲಿ ವಧುವರರು ಅಡ್ಡ ಪ್ರವಾಹ ದಾಟಬೇಕಾಯಿತು. ವಧುವರ ಮತ್ತು ಅವರ ಸಂಬಂಧಿಕರು ಭಾನುವಾರ ಬಿಹಾರದ ಅರೇರಿಯಾದಲ್ಲಿ ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದರು. ಪ್ಲಾಸ್ಟಿಕ್ ಡ್ರಮ್ಗಳಿಂದ ಮಾಡಿದ ತಾತ್ಕಾಲಿಕ ಫೋಟಾನ್ ದೋಣಿಯಲ್ಲಿ ಅವರು ಬಿಹಾರದ ಪೋರ್ಬಸ್ಗಂಜ್ನಲ್ಲಿ ಪ್ರವಾಹಕ್ಕೆ ಸಿಲುಕಿದ ನದಿಯನ್ನ ದಾಟಿದರು. ನಾಯಕರ ಕಣ್ತಪ್ಸಿ ಮುಂಬೈಗೆ ಹಾರಿದ ಎಂಟಿಬಿ ನಾಗರಾಜ್. ನಿನ್ನೆ ಇಡೀ ದಿನ ಕೈ ನಾಯಕರ ಮನವೊಲಿಕೆಯಿಂದ ತೀವ್ರ ಒತ್ತಡಕ್ಕೆ ಸಿಲುಕಿ ರಾಜೀನಾಮೆ ವಾಪಸ್ ಪಡೆಯುವುದಾಗಿ ತಿಳಿಸಿದ ಎಂಟಿಬಿ ನಾಗರಾಜ್ ಇದೀಗ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ವಿಶೇಷ ವಿಮಾನದಲ್ಲಿ ಮುಂಬೈನತ್ತ ಪ್ರಯಾಣ ಬೆಳೆಸಿ ಕುತೂಹಲ ಮೂಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಮುಂಬೈ ವಿಮಾನ ಏರುವ ಮೂಲಕ ಅವರು ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದು ನಿನ್ನೆ ದಿನವಿಡೀ ಕಾಂಗ್ರೆಸ್ ನಾಯಕರ ನಡೆಸಿದ ಪ್ರಯತ್ನ ವಿಫಲವಾಗಿದೆ. ತಮ್ಮ ರಾಜೀನಾಮೆಗೆ ಬದ್ಧವಾಗಿರುವ ರೀತಿಯಲ್ಲಿ ನಡೆದುಕೊಂಡಿರುವ ಎಂಟಿಬಿ ನಾಗರಾಜ್ ಕೊನೆಗೂ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ನೇತೃತ್ವದಲ್ಲಿ ಎಚ್ಎಎಲ್ ತಲುಪಿ ಅಲ್ಲಿಂದ ಮುಂಬೈ ವಿಮಾನವೇರಿದ್ದಾರೆ. ನಾಗರಾಜ್ ಅವರೊಂದಿಗೆ ರಾಜೀನಾಮೆ ಸಲ್ಲಿಸಿದ ಶಾಸಕ ಡಾಕ್ಟರ್ ಕೆ ಸುಧಾಕರ್ ನಿನ್ನೆಯೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಕಾಂಗ್ರೆಸ್ ನಾಯಕರ ಕೈಗೆ ಸಿಕ್ಕಿಲ್ಲ. ಇದೀಗ ಎಂಟಿಬಿ ಕೂಡ ತೆರಳುವ ಕಾರಣ ವಿಶ್ವಾಸಮತ ಗೆಲ್ಲುವ ಅತ್ಯುತ್ಸಾಹದಲ್ಲಿದ್ದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಉಂಟಾದಂತಾಗಿದೆ. ಸರ್ಕಾರದ ಈ ಸ್ಥಿತಿಗೆ ರೇವಣ್ಣರೇ ಕಾರಣ ಎಂದು ತುಮಕೂರಿನ ಕೆಎನ್ ರಾಜಣ್ಣ ವಾಗ್ದಾಳಿ.
ಸರ್ಕಾರದ ಈ ಸ್ಥಿತಿಗೆ ಲೋಕೋಪಯೋಗಿ ಸಚಿವ ರೇವಣ್ಣರೇ ಕಾರಣ. ರೇವಣ್ಣ ಅಲ್ಲ ಅವರು, ರಾವಣ್ಣ ಅಂತ ಹಿರಿಯ ಕಾಂಗ್ರೆಸ್ ಮುಖಂಡ ಕೆಎನ್ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ರೇವಣ್ಣನ ಕಾಟಕ್ಕೆ ಯಾರು ಮತ್ತೆ ಪಕ್ಷಕ್ಕೆ ವಾಪಸ್ ಬರುವುದಿಲ್ಲ. ರೇವಣ್ಣ ಮಾತ್ರ ಅವರ ಹೆಸರು, ಆದ್ರೆ ಅವರು ನಡೆದುಕೊಳ್ಳುವುದು ರಾವಣನ ತರಾನೇ. ಅವರ ಹೆಸರನ್ನ ರಾವಣ ಅಂತ ಇಡಬೇಕಿತ್ತು, ಅದ್ಯಾಕೋ ಅವರ ಅಪ್ಪ ರೇವಣ್ಣ ಅಂತ ಇಟ್ಟಿದ್ದಾರೆ. ಬಹುಮತ ಸಾಬೀತಿನ ಬಗ್ಗೆ ಸಾವಿತ್ರಮ್ಮ ಚೌಳರಿ ಹತ್ರ ಹೋಗಿ ಗಿಣಿಶಾಸ್ತ್ರ ಕೇಳಿ ಸರ್ಕಾರ ಬಿದ್ದು ಹೋಗೋಕೆ ರೇವಣ್ಣನೇ ಕಾರಣ ಅಂತ ಕಿಡಿಕಾರಿದರು. ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಈ ಲೂಟಿಕೋರರು ಜಾಗೃತಿ ಹೋಗ್ಲಿ ಅಂತಕ್ಕಂತ ಅವರ ಆಶಯ ಇದೆ, ಅದಕ್ಕೆ ನಂದು ಸಹಮತ ಇದೆ. ಯಾವ್ದು ಸರ್ಕಾರ ಎಲ್ಲ ಐತ್ರಿ, ಈ ಸರ್ಕಾರವೇ ಇಲ್ಲ ನೀವು ಸರಿ, ಸರ್ಕಾರ ಐದಿದ್ದು ತಾನೇ ಹೋಗೋದು ಬಹುಮತ ಏಳ್ತಾರೆ ಯಾವಾಗ್ಲೂ. ಈಗ ಚುನಾವಣೆ ನಿಂತ್ಕೊಳ್ಳೋರು ಎಲ್ಲರೂ ಗೆಲ್ತೀವಿ ಅಂತಾನೆ ನಿಂತ್ಕೊಳ್ಳೋದು, ಸೋಲ್ತೀವಿ ಅಂತ ಯಾರೋ ನಿಂತ್ಕೊತಾರ, ರಿಸಲ್ಟ್ ಬಂದ್ಮೇಲೆ ತಾನೇ ಗೊತ್ತಾಗೋದು ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ. ರಿಸಲ್ಟ್ ಏನಾಗ್ತಿದ್ರಿ, ಸರ್ಕಾರವೇ ಇಲ್ಲ ಅನ್ನೋವಾಗ ಇನ್ಯಾವ ರಿಸಲ್ಟ್ ಕೇಳ್ತೀರ್ರಿ ನೋಡಿ. ಸುಮ್ಮನೆ ಸುಳ್ಳು ಹೇಳಬೇಕು ಅಂದ್ರೆ ಹೇಳ್ಬೋದು, ನಿಜ ಹೇಳ್ಬೇಕು ಅಂದ್ರೆ ನಾವು ಯಾವತ್ತು ಸುಳ್ಳೇಲಿ ರೂಢಿ ಇಲ್ಲ, ನಿಜ ಹೇಳ್ತೀವಿ. ಯಾವುದೇ ಕಾರಣಕ್ಕೆ ಸರ್ಕಾರವೇ ಇಲ್ಲ. ಯಾರು ಏನಾತೃಪ್ತಿ ನೋಡಿ, ನೀವೆಲ್ಲ ಮೀಡಿಯಾದವರು ನೀವು ಏನ್ ಮಾಡ್ತೀರಿ ಈಗ ಅತೃಪ್ತರು. ಈಗ ನಾಗರಾಜ್ ಅವ್ರು ಒಪ್ಕೊಂಡ್ಬಿಟ್ಟವ್ರ, ಈಗ ಆಯ್ತು ಸೌದಿ ಅವ್ರು ಇಲ್ಲಿ ಬಂದವರಪ್ಪ ನಮ್ಮನೆಗೆ ಬಾರಪ್ಪ ಬಿಜೆಪಿಗೆ ಅಂತ ಅವ್ರು ಏನ್ ಕರ್ದಿಲ್ಲ, ನಾನ್ ಕಾಂಗ್ರೆಸ್ಗೆ ಬಾರಪ್ಪ ಅಂತ ಅವ್ರನ್ನ ಏನ್ ಕರ್ದಿಲ್ಲ, ಅವ್ರವ್ರ ಪಾರ್ಟಿಲಿ ಅವ್ರವ್ರು ಇರ್ತಾರೆ. ಹಂಗೆ ನಾಗರಾಜ್ ನಾನು ಹಾಗೂ ರಾಜಣ್ಣ 25 ವರ್ಷದ ಸ್ನೇಹಿತರು ಎಂದು ಮಾಜಿ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಕೆಎನ್ ರಾಜಣ್ಣ ಭೇಟಿ ಬಳಿಕ ಲಕ್ಷ್ಮಣ ಸವದಿ ಮಾತನಾಡಿ, ವೀರಶೈವ ಲಿಂಗಾಯತ ಸಮುದಾಯದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ, ನಿಮ್ಮ ಮನೆಗೆ ತಿಂಡಿಗೆ ಬರ್ತೀನಿ ಅಂತ ರಾಜಣ್ಣನಿಗೆ ಹೇಳಿದ್ದೆ, ಅವರು ಬೆಳಗಾವಿಗೆ ಬಂದ್ರೆ ನಮ್ಮ ಮನೆಗೆ ಬರ್ತಾರೆ, ನಂದು ಅವ್ರದ್ದು ರಾಜಕೀಯ ಮೀರಿದ ಸ್ನೇಹ, ಅದಕ್ಕೆ ರಾಜಕೀಯ ಬೆರೆಸೋದು ಬೇಡ, ಸದ್ಯ ರಾಜಕೀಯ ಪರಿಸ್ಥಿತಿಗೆ ಸಿಎಂ ಕುಮಾರಸ್ವಾಮಿಯೇ ಕಾರಣ, ಕೂಡಲೇ ಅವರು ರಾಜೀನಾಮೆ ಕೊಡಬೇಕಿತ್ತು ಎಂದು ತುಮಕೂರಿನ ಕೆಎನ್ ರಾಜಣ್ಣ ಮನೆಯಲ್ಲಿ ಲಕ್ಷ್ಮಣ ಸವದಿ ಹೇಳಿದರು. ರಾಜಣ್ಣ ಅವರು ಹೇಳಿದಾಗೆ ನಾನು ರಾಜಣ್ಣ ರಾಜಕೀಯವಾಗಿ ಯಾವುದೇ ಇದಕ್ಕೆ ತಗಲಾಗ್ತಕ್ಕಂಥದ್ದಲ್ಲ. ನಾನು ಅವರು ಒಂದು 25 ವರ್ಷ ಸ್ನೇಹಿತರು. ಇಲ್ಲೊಂದು ಪ್ರತಿಭಾ ಸಮಾಜದ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭ ಇರೋದರಿಂದ ಅಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ಬಂದಂಥ ಸಂದರ್ಭದಲ್ಲಿ ನಾನು ರಾಜಣ್ಣ ಅವರಿಗೆ ನಿನ್ನ ಮನೆಗೆ ತಿಂಡಿಗೆ ಬರ್ತೀನಿ, ನಾನು ಬೆಂಗಳೂರಿನಿಂದ ಹಾಗೆ ಬರ್ತೀನಿ ಅಂತ ಹೇಳಿದ್ದೆ. ನಮ್ಮ ಮನೆಯೊಳಗೆ ತಿಂಡಿಗೆ ನೀನೇ ಬರಬೇಕು ಅಂತೇಳಿ ಅವ್ರು ಹೇಳಿದರು. ಬಂದು ಅವ್ರು ನಾವು ತಿಂಡಿ ಮಾಡಿದ್ದೀವಿ, ಇನ್ನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಬೆಳಗಾಮಕ್ಕೆ ಬಂದರೆ ನನ್ನ ಮನೆಗೆ ಬರ್ತಾರೆ, ನಾನು ಈ ಕಡೆ ಬಂದರೆ ಅವ್ರ ಮನೆಗೆ ಹೋಗ್ತೀವಿ. ನಮ್ಮದು ಅವ್ರದ್ದು ರಾಜಕೀಯ ಅಲ್ಲದೇ ಇರತಕ್ಕಂಥ ಸ್ನೇಹ ಇರತಕ್ಕಂಥದ್ದು, ಇದಕ್ಕೆ ಯಾವುದೇ ರಾಜಕೀಯ ಒಂದು ದೊಡಿಸ್ತಕ್ಕಂಥದ್ದು ಏನಿಲ್ಲ. ಇದಕ್ಕೆಲ್ಲಕ್ಕೂ ಕಾರಣ ಕುಮಾರಸ್ವಾಮಿ. ಇದಕ್ಕೆಲ್ಲಕ್ಕೂ ಕಾರಣ ಈ ರಾಷ್ಟ್ರಾಟಿಗೆ ಹೋಗಿ ಶಾಸಕರಿರ್ಲಿಕ್ಕೆ ಕಾರಣ ಏನಂದರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ತಕ್ಷಣ ಅವರು ರಾಜೀನಾಮೆ ಕೊಟ್ಟಿದ್ರೆ ಈ ಪ್ರಸಂಗ ನಮ್ಮ ಮುಂದೆ ಬರ್ತಿರಲಿಲ್ಲ. ಅವರೊಂದು ಉದಟತನದಿಂದ ನಡವಳಿಕೆಯಿಂದನೇ ಇವತ್ತು ರಿಸಾರ್ಟ್ಗೆ ಎಲ್ಲ ಶಾಸಕರು ಹೋಗ್ತಕ್ಕಂಥ ಸಂದರ್ಭ ಇದೆ. ಬಾಲಿವುಡ್ ನಟಿ ಈಶಾ ಗುಪ್ತಾ ಮುಂಬೈನಲ್ಲಿ ನಡೆದ ಬ್ಲೀಚ್ ಕ್ಲೀನ್ ಆಫ್ ಡ್ರೈವಿಂಗ್ನಲ್ಲಿ ಭಾಗವಹಿಸಿದ್ದಾರೆ. ಈಶಾ ಗುಪ್ತಾ ಅವರು ಹಲವಾರು ಸ್ವಯಂ ಸೇವಕರೊಂದಿಗೆ ಬೀಚ್ ಸ್ವಚ್ಛಗೊಳಿಸಲು ಸಹಾಯ ಮಾಡಿದರು. ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಚಿತ್ರವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಅವರು ಮ್ಯಾಂಗ್ರೋವ್ ಮರಗಳನ್ನು ಸ್ವಚ್ಛಗೊಳಿಸಲು ಶ್ರಮಿಸುತ್ತಿದ್ದಾರೆ. आई थिंक द यूथ के लिए जो हम करने की कोशिश कर रहे हैं, बिकॉज यूथ नीड्स टू रियलाइज दैट कि वो उनके फ्यूचर के लिए है. आई थिंक द प्रॉब्लम अभी तक जो ऐसे आ रहा है साफ़ सफाई की, हम एक एक बीच करके जो करना शुरू अब हम कर रहे हैं इसी वजह से, क्योंकि इंसान आजकल क्या हो गया ना, बहुत ज़्यादा आई फील सेल्फिश हो गया. हमें लगता है हमारे साथ नहीं होगा, बट वी आर नॉट रियलाइजिंग कि स्लोली स्लोली 2/3 of the earth is water and usme se bike ge tipper dikki staladalle ibbaru bike savararu durmarana. ಕಲಬುರಗಿ ನಗರದ ರಾಮ ಮಂದಿರ್ ಸರ್ಕಲ್ ಬಳಿ ಬೈಕ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ಟಿಪ್ಪರ್ ನಡುವೆ ಸಿಲುಕಿ ಬೈಕ್ ಸವಾರರ ದೇಹ ಛಿದ್ರ ಛಿದ್ರವಾಗಿದೆ. ಸ್ಥಳಕ್ಕೆ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಆಗಿದೆ
ಇವಿಷ್ಟು ಈವರೆಗಿನ ಸುದ್ದಿಗಳು.